ಇಲ್ಲಿ ಎಲ್ಲಾ ಹೆಣ್ಮಕ್ಕಳಿಗೆ ಇರುವಂತ ಮಾನ್ಯತೆ ಬೇರೆ ಯಾವ ದೇಶದಲ್ಲೂ ಇಲ್ಲ ಎಂಬಂತ ಮಾತುಗಳು ನಾವು ಆಗಾಗ ಹೇಳ್ತಾ ಬರ್ತೇವೆ ಗತಕಾಲದ ವೈಭವವನ್ನೇ ಮೆಲುಕು ಹಾಕುತ್ತಾ ಪ್ರಸಕ್ತ ಭಾರತದಲ್ಲಿ ಏನಾಗ್ತಿದೆ ಎಂಬುದನ್ನು ಮರೆತು ಬಿಟ್ಟಿರುವಂತದ್ದು ವಿಷಾದನೀಯ ಒಂದು ದೇಶದ ಪ್ರಗತಿಯ ಪ್ರಮಾಣ ಗೊತ್ತಾಗುವಂತದ್ದು ಯಾವುದರಲ್ಲಿ ಅಂತ ಹೇಳಿದ್ರೆ ಒಂದು ಹೆಣ್ಣಿನ ಪ್ರಗತಿಯಾದಾಗ ಮಾತ್ರ ಇನ್ನು ಪ್ರಪಂಚದಾದ್ಯಂತ ನಾವು ನೋಡಿದ್ರೆ ಭಾರತವನ್ನು ಹೇಳುವಂತದ್ದು ಹೆಣ್ಣಿಗೆ ಅಪಾಯಕಾರಿಯಾದಂತ ದೇಶ ಎಂದು ನನ್ನ ಭಾಷಣವನ್ನು ಮುಂದುವರಿಸುವ ಮೊದಲು ಕೆಲವು ಪ್ರಶ್ನೆಗಳು ನನಗಿದೆ ನನ್ನನ್ನು ಇಲ್ಲಿ ಅತಿಥಿಯಾಗಿ ಕರೆದಿದ್ರು ಜಾತಾ ಇದೆ ಅಂತ ಹೇಳಿ ಮತ್ತು ಸ್ಟೇಜ್ ಪ್ರೋಗ್ರಾಮ್ ಇದೆ ಅಂತ ಹೇಳಿ ನಮ್ಮ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ಮಾತನಾಡುವ ಹಕ್ಕು ಆಂದೋಲನ ಮಾಡುವ ಹಕ್ಕು ತಿನ್ನುವ ಹಕ್ಕು ಘನತೆಯಿಂದ ಬದುಕುವ ಯಾವುದೇ ಭಯವಿಲ್ಲದೆ ಭೇದವಿಲ್ಲದೆ ಬದುಕುವಂತ ಹಕ್ಕನ್ನು ನೀಡಿದೆ ಹಾಗಿರಬೇಕಾದ್ರೆ ಇಲ್ಲಿ ಇಡೀ ಒಂದು ಹೆಣ್ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರ ಆಗ್ತಿದೆ ಅಂತ ಹೇಳಿ ಒಂದು ದೊಡ್ಡ ಜಾತ ಮಾಡುವಾಗ ಒಂದು ಸರ್ವಾಧಿಕಾರದ ಒಂದು ಮೇಜಿನಲ್ಲಿ ಕುಳಿತುಕೊಂಡು ಒಂದು ಸರ್ಕಾರ ನಾವು ತಿನ್ನುವ ಅನ್ನದಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ನಾವು ಮಾತನಾಡುವ ರೈಟ್ ಟು ಎಕ್ಸ್ಪ್ರೆಷನ್ ಇದಕ್ಕೂ ಕನ್ನ ಹಾಕ್ತಿರಬೇಕಾದ್ರೆ ನಾವು ಬೀದಿಗಿಳಿದು ಸರ್ಕಾರದ ಒಂದು ಮನಸೆಳೆಯಲು ನಾವು ಮಾಡುತ್ತಿರುವಂತಹ ಪ್ರಯತ್ನ ನ್ಯಾಯಕ್ಕಾಗಿ ಮಾಡುತ್ತಿರುವಂತಹ ಪ್ರಯತ್ನಕ್ಕೆ ಅಡ್ಡಿ ತರುವಂತಹ ಸರ್ವಾಧಿಕಾರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳನ್ನು ಕೂಡ ತಮ್ಮ ಕರ್ತವ್ಯ ಮಾಡದ ಹಾಗೆ ಪ್ರೆಷರೈಸ್ ಮಾಡುತ್ತಿರುವ ಸರ್ಕಾರ ನಿಮಗೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಭಯವ ಅದಕ್ಕೆ ನೀವು ರ್ಯಾಲಿ ಮಾಡದ ಹಾಗೆ ನೀವು ಪ್ರೆಷರೈಸ್ ಮಾಡುತ್ತಿರುವಂತಹದ್ದು ಇನ್ನು ಎರಡನೇ ವಿಚಾರ ಎರಡನೇ ಪ್ರಶ್ನೆ ಈ ಹಿಂದೆ ನಾನು ಈ ಮಂಗಳೂರಲ್ಲಿ ದಕ್ಷಿಣ ಕನ್ನಡದಲ್ಲಿ ಅದೆಷ್ಟೋ ಜಾತಗಳು ನಡೆದದ್ದು ನಾನು ನೋಡಿದ್ದೇನೆ ಆದರೆ ಪ್ರಥಮ ಬಾರಿಗೆ ಒಂದು ಜಾತ ನಡೆಯಬೇಕಾದ್ರೆ ಮಧ್ಯದಲ್ಲಿ ಬಂದು ನಿಲ್ಲಿಸ್ತಾರೆ ಇಷ್ಟರವರೆಗೆ ಯಾರೇ ಜಾತ ಮಾಡಿದ್ರು ಅದಕ್ಕೆ ಅಡ್ಡಿ ಇಲ್ಲದೆ ಅವರಿಗೆ ಒಂದು ಅನುಮತಿ ನೀಡಿದಂತ ಸಂಬಂಧಪಟ್ಟ ಇಲಾಖೆಗಳು ಯಾಕೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಒಂದು ಜಾತಕ್ಕೆ ಬರ್ತದೆ ಅಂತ ಹೇಳಬೇಕಾದ್ರೆ ಬಂದು ತಡಿತಾರೆ ಯಾಕೆ ಇದು ಕ್ಯಾಂಪಸ್ ಫ್ರಂಟ್ ಗೆ ಮಾತ್ರ ಅನ್ವಯವ ಈ ಪ್ರಶ್ನೆಗೆ ನನಗೆ ಉತ್ತರ ಬೇಕು ಇತರ ಆರ್ಗನೈಸೇಷನ್ ಯಾವುದೆಲ್ಲ ಜಾತ ಮಾಡ್ತಿದೆ ಅವರಿಗೆ ಅನ್ವಯ ಆಗುವುದಿಲ್ವಾ ನಿಮಗೆ ಯಾವ ರೀತಿಯ ಭಯ ಸರ್ವಾಧಿಕಾರದ ಎಲ್ಲ ಬಣ್ಣವನ್ನು ಬಯಲು ಮಾಡುವಂತ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಯಾವಾಗ ಬೀದಿಗೆ ಬಂದು ಇಳಿತದ ಆವಾಗ ಅನ್ಯಾಯ ನುಚ್ಚುನೂರು ಆಗ್ತದೆ ಅಂತ ಹೇಳುವ ಭಯವೇ ನಿಮಗೆ ಇನ್ನು ನಾನು ಹೇಳಿದೆ ಮೊದಲ ಮಾತು ನಮ್ಮ ದೇಶ ಹೆಣ್ಮಕ್ಕಳಿಗೆ ಅಪಾಯಕಾರಿಯಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಯಾಕೆ ಗೊತ್ತಾ ನಮ್ಮ ದೇಶ 70% ಏರಿದೆ ಯಾವುದರಲ್ಲಿ ಎಜುಕೇಶನ್ ಎಕ್ಸ್ಪರ್ಟೈಸ್ ಅಲ್ಲಲ್ಲ ಅಲ್ಲ ಉದ್ಯೋಗದಲ್ಲ ಅಲ್ಲ ಮತ್ತೆ ಯಾವುದರಲ್ಲಿ 70% ಏರಿದಪ್ಪ ಮಹಿಳೆಯರ ಮೇಲೆ ಆಗುವ ದೌರ್ಜನ್ಯದಲ್ಲಿ ಈ ಒಂದು 4 ವರ್ಷದಲ್ಲಿ 70% ಏರಿದೆ ಮಹಿಳಾ ದೌರ್ಜನ್ಯ ಇನ್ನು ನಾವು ಬರುವ ಮಹಿಳಾ ದೌರ್ಜನ್ಯದ ವಿಚಾರ ಮಾತನಾಡಲಿಕ್ಕೆ ಮಿಸ್ಸಿಂಗ್ ಕೇಸ್ಗಳಾಗ್ತಿದೆ ಹೆಣ್ಮಕ್ಕಳ ಒಂದು ಗಂಟೆಯಲ್ಲಿ ಎಷ್ಟು ಹೆಣ್ಮಕ್ಕಳು ಮಿಸ್ಸಿಂಗ್ ಆಗ್ತಿದ್ದಾರೆ ಅಂತ ಯಾರಿಗಾದ್ರೂ ಗೊತ್ತಿದೆಯಾ ಒಂದು ಗಂಟೆಗೆ 48 ಹುಡುಗಿಯರು ಮಿಸ್ಸಿಂಗ್ ಆಗ್ತಾ ಇದ್ದಾರೆ ಒಂದು ವರ್ಷದಲ್ಲಿ 5 ವರ್ಷಕ್ಕಿಂತ ಕೆಳಗೆ ಒಳಪಟ್ಟ ಹುಡುಗಿಯರು 79,000ಕ್ಕಿಂತ ಹೆಚ್ಚು ಹೆಣ್ಮಕ್ಕಳು ಕಾಣೆಯಾಗ್ತಿದ್ದಾರೆ 335,000ಕ್ಕಿಂತ ಹೆಚ್ಚು 18 ವರ್ಷಕ್ಕಿಂತ ಮೇಲ್ಪಟ್ಟ ಹುಡುಗಿಯರು ಮಿಸ್ಸಿಂಗ್ ಆಗ್ತಾ ಇದ್ದಾರೆ ಆದರೆ ಇದರ ಕುರಿತು ಕಿಂಚಿತ್ತು ಕಾಳಜಿ ಇಲ್ಲದ ಸರ್ವಾಧಿಕಾರ ಇನ್ನು ಕೂಡ ಇದರ ಮೇಲೆ ಆಕ್ಷನ್ ಏನು ತಗೊಳ್ಳಿಲ್ಲ ಅವರಿಗೆ ಕಾಣುವಂತದ್ದು ಯಾವುದಂತ ಹೇಳಿದ್ರೆ ಅವರ ರಾಜಕೀಯ ವೈಫಲ್ಯವನ್ನು ಮರೆಮಾಚಬೇಕು ಅದಕ್ಕೆ ವಿದ್ಯಾರ್ಥಿಗಳ ನಡುವೆ ಮತೀಯವಾದಂತ ವಿಷಬೀಜವನ್ನು ಬಿತ್ತಿ ಹೊಡೆದಾಡಿಸಬೇಕು ನಾವು ನೋಡಬಹುದು ಹಿಜಾಬ್ ವಿವಾದವಾದಾಗ ಎಲ್ಲೆಲ್ಲ ಒಂದು ಸರ್ಕಾರ ಸುತ್ತೋಲೆಯನ್ನು ತಂದಿತ್ತ ಕಠಿಣವಾಗಿ ಹಿಜಾಬ್ ಧರಿಸಲೇಬಾರದು ಇಂತಹ ಸುತ್ತೋಲೆಯ ಬದಲು ಡ್ರಗ್ಸ್ ಎಲ್ಲಿ ಕೂಡ ಬರಬಾರದು ಅಂತ ಹೇಳಿ ಸುತ್ತೋಲೆ ಹೊರಡಿಸಿದ್ರೆ ಅಥವಾ ಬೇಡಿ ಅತ್ಯಾಚಾರ ಮಾಡುವವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿ ಸುತ್ತೋಲೆ ಹೊರಡಿಸಿದ್ರೆ ಈಗ ಏನು ಹೇಳ್ತಿದ್ದಾರಾ ಭಾರತ ವಿಶ್ವಗುರು ಆಗ್ತದೆ ಅಂತ ಹೇಳಿ ಅದನ್ನು ನಾವು ಕೂಡ ಹೆಮ್ಮೆಯಿಂದ ಹೇಳ್ತಿದ್ವಿ ಅದನ್ನ ಯಾಕೆ ಬ್ಯಾನ್ ಮಾಡ್ತಿಲ್ಲ ಬಿಡಿ ಹಿಜಾಬ್ ಅನ್ನು ಈ ರೀತಿ ಬ್ಯಾನ್ ಮಾಡಿದಾಗ ಅಂತಹ ಬ್ಯಾನ್ ಅನ್ನು 30 ರೂಪಾಯಿ 20 ರೂಪಾಯಿಗೆ ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತಿರುವಂತಹ ಆಸಿಡ್ ಮೇಲೆ ಹಾಕಿದ್ರೆ ಇವತ್ತು ದೇಶದಲ್ಲಿ
ಅದೆಷ್ಟು ಹೆಣ್ಮಕ್ಕಳ ಮುಖಗಳು ದೇಹಗಳು ಚೆನ್ನಾಗಿರ್ತಿತ್ತು ಅದ್ಯಾವುದು ಕಾಣ್ತಿಲ್ಲ ಕೇವಲ ಹೆಣ್ಮಕ್ಕಳಿಗೆ ಬರುದು ಬೇಡ ನಾವು ಶಿಕ್ಷಣಕ್ಕೆ ಬರುವ ನಾನು ಪದವಿ ಕಾಲೇಜಲ್ಲಿ ಓದ್ತಾ ಇದ್ದೆ ಸೊ ಓದಿರಬೇಕಾದ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಎಲೆಕ್ಷನ್ ಆಗ್ತದೆ ಆ ಎಲೆಕ್ಷನ್ ಮಾಡುವಂತದ್ದು ಯಾಕಂತ ಹೇಳಿದ್ರೆ ನಮಗೆ ಚುನಾವಣೆ ಏನಂತ ಹೇಳಿ ಗೊತ್ತಾಗಬೇಕಂತ ಹೇಳಿ ಆದ್ರೆ ಆ ಚುನಾವಣೆಯಲ್ಲಿ ನಿಜವಾಗಿ ನಮಗೆ ಚುನಾವಣೆ ಏನಂತ ಗೊತ್ತಾಗುವುದಲ್ಲ ಯಾವುದು ಪೋಲರೈಸೇಷನ್ ಅಂತ ಹೇಳಿ ಗೊತ್ತಾಗ್ತದೆ ನೀನು ಹಿಂದೂ ನೀನು ಮುಸ್ಲಿಂ ನೀನು ಎಬಿವಿಪಿ ನೀನು ಯೂನಿಯನ್ ಈ ರೀತಿಯಾಗಿರ್ತದೆ ಅಲ್ಲಿ ಪೋಲರೈಸೇಷನ್ ಆಗುವಂತದ್ದು ಒಂದು ವಿಶ್ವವಿದ್ಯಾನಿಲಯ ಅಂತ ಹೇಳಿದ್ರೆ ಏನು ಅಲ್ಲಿ ಒಗ್ಗಟ್ಟಿನ ಬಗ್ಗೆ ನಮಗೆ ಕಲಿಸಿಕೊಟ್ಟು ಅದರಿಂದ ಹೊರಗೆ ಬರಬೇಕು ಒಂದು ಉತ್ತಮವಾದ ಆದರ್ಶವಾದ ವಿದ್ಯಾರ್ಥಿಗಳು ಆದ್ರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅವರ ತಲೆಯಲ್ಲಿ ಕೋಮು ವಿಷವಿಜವನ್ನು ಬಿತ್ತಿ ನೀನು ಬೇರೆ ಅವರು ಬೇರೆ ಅಂತ ಹೇಳಿ ವಿಭಜನೆ ಮಾಡಿ ಆಗಿರ್ತದೆ ಒಂದು ವಿಶ್ವವಿದ್ಯಾನಿಲಯದಿಂದ ವಿದ್ಯಾರ್ಥಿಗಳನ್ನು ಹೊರಗೆ ತಳ್ಳುವಂತದ್ದು ಇನ್ನು ನಾವು ಶಿಕ್ಷಣದ ಕಡೆಗೆ ಬರುವ ಮೌಲ್ಯ ಶಿಕ್ಷಣ ಅಂತ ಹೇಳುವಂತದ್ದು ಈಗ ಕೇವಲ ಒಂದು ಮೆಡಲಿಗೆ ಸೀಮಿತ ಆಗ್ತಿದೆ ಯಾವ ರೀತಿ ಅಂತ ಹೇಳಿದ್ರೆ ಒಂದು ಪರೀಕ್ಷೆ ಬರೀಬೇಕು ಔಟ್ ಆಫ್ ಔಟ್ ತಗೊಂಡ್ರೆ ಮೌಲ್ಯ ಶಿಕ್ಷಣದಲ್ಲಿ ಉತ್ತಮವಾಗಿರ್ತಾರೆ ನಿಜವಾಗಿ ಮೌಲ್ಯವನ್ನು ನೋಡ್ತಿಲ್ಲ ಎಲ್ಲಿ ಕೂಡ ಅದೇ ತಕ್ಕ ಅದೇ ಹಾಗೆ ಯಾವ ರೀತಿಯಲ್ಲಿ ಮಾರ್ಕ್ ಕಾರ್ಡ್ ಕೊಟ್ಟು ಮೌಲ್ಯ ಶಿಕ್ಷಣಕ್ಕೆ ಮೆಡಲ್ ಕೊಡ್ತಿದ್ದಾರಾ ಪಠ್ಯಪುಸ್ತಕದಲ್ಲಿ ಅಂತದೇ ರೀತಿಯ ಮೌಲ್ಯಗಳನ್ನು ಹಾಕ್ತಾ ಇದ್ದಾರೆ ನಿಜವಾಗಿ ಯಾರ ಪಾಠವನ್ನು ಕಲಿಬೇಕಾ ಅವರ ಪಾಠವನ್ನೆಲ್ಲ ಕಿತ್ತೊಗೆಯದು ಯಾವುದೆಲ್ಲ ಬೇಡವಾ ಅದನ್ನೆಲ್ಲ ತುರುಕಿಸ್ತಾ ಇದ್ದಾರೆ ಇನ್ನು ಬರುವಂತಹ ಶಾಲೆಗಳಲ್ಲಿ ನಾವು ಎಲ್ಲಿ ಕೂಡ ಕಾಣಲಿಕ್ಕಿಲ್ಲ ಆದರ್ಶ ವಿದ್ಯಾರ್ಥಿಗಳನ್ನು ನಾವು ನೋಡಲಿಕ್ಕಿರೋದು ಗುಂಡಗಳು ಪೋಕರಿಗಳು ಪುಂಡರು ನಾನು ಮತ್ತೊಂದು ಈ ನನ್ನ ಕಾಲೇಜಲ್ಲಿ ಆದಂತಹ ಒಂದು ಸಂದರ್ಭದಲ್ಲಿ ಆ ಎಬಿವಿಪಿಯ ಕಾರ್ಯಕರ್ತರಂತ ಯಾರನ್ನು ಹೇಳ್ತಾರಾ ಅವರ ಪೋಷಕರಿಗೆ ನಾನು ಕೇಳುವಂತದ್ದು ನಿಮಗೆ ನಿಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ಹೇಳಿ ಸ್ವಲ್ಪವೂ ಅರಿವಿದ್ರೆ ನಿಮಗೆ ನಿಮ್ಮ ಮಕ್ಕಳ ಮೇಲೆ ಕಾಳಜಿ ಇದ್ರೆ ಮುಂದೆ ಗುಂಡಗಳಾಗುವುದನ್ನು ತಡೆಯಿರಿ ಅವರು ತ್ರಿಶೂಲ ದೀಕ್ಷೆ ಮಾಡ್ತಾ ಇದ್ದಾರೆ ತ್ರಿಶೂಲ ದೀಕ್ಷೆ ಯಾಕೆ ಮಾಡಿದ್ದು ದುಷ್ಟರನ್ನು ಕೊಲ್ಲಿಕ್ಕಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಚುಚ್ಚಲಿಕ್ಕೆ ಈಗ ನೀವು ನಿಲ್ಲಿಸಿದ್ರೆ ಮಾತ್ರ ಮುಂದೊಂದು ದಿನ ನಿಮ್ಮ ಮಕ್ಕಳಂತ ಏನಿದ್ದಾರಾ ಅವರು ಗುಂಡಗಳಾಗದೆ ರೌಡಿಗಳಾಗದೆ ಉತ್ತಮ ಪ್ರಜೆಗಳಾಗ್ತಾರೆ ಇನ್ನು ಮುಖ್ಯವಾದ ವಿಷಯ ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ನಮ್ಮ ಭಾರತದಲ್ಲಿ 60% ಬರವರಿದ್ದಾರೆ ಸರ್ಕಾರಿ ಶಾಲೆಗಳು ಕಟ್ತೇವೆ ಸರ್ಕಾರಿ ಹಾಸ್ಪಿಟಲ್ಗಳು ಕಟ್ತೇವೆ ಬಡವರು ಯಾರಿದ್ದಾರೆ ಅವರನ್ನು ನಾವು ಇನ್ನು ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳುವ ಬಾಯಿ ಮಾತಿಗೆ ಹೇಳುವಂತಹ ಸರ್ಕಾರ ಯಾಕೆ ತಮ್ಮ ಕಾರ್ಯವನ್ನು ಮಾಡಲಿಲ್ಲ ಸರ್ಕಾರಿ ಶಾಲೆಗಳಲ್ಲಿ ಬೆಂಚ್ ಸರಿ ಇಲ್ಲ ಕಿಟಕಿ ಸರಿ ಇಲ್ಲ ಮೇಜು ಸರಿ ಇಲ್ಲ ಬೋರ್ಡ್ ಸರಿ ಇಲ್ಲ ಕೊನೆಗೆ ಸರ್ಕಾರಿ ಶಾಲೆ ಇಲ್ಲ ಎಲ್ಲಿ ಹೋಯಿತು ಸರ್ಕಾರಿ ಶಾಲೆ ನಾನು ಕಲಿತಂತಹ ಸರ್ಕಾರಿ ಶಾಲೆ ಕೂಡ ಬಂದಾಗಿದೆ ಯಾಕೆ ಬಂದಾದದ್ದು ಕಾರಣ ಏನು ಕಾರಣವೊಂದೇ ಏನಂತ ಹೇಳಿದ್ರೆ ಅವರ ರಾಜಕೀಯ ವೈಫಲ್ಯವನ್ನು ಮರೆಮಾಚಬೇಕು ನಾನು ರಾಜಕೀಯ ವೈಫಲ್ಯ ಅಂತ ಹೇಳಬೇಕಾದ್ರೆ ನಾನು ದೂರ ಎಲ್ಲಿಗೂ ಹೋಗುವುದಿಲ್ಲ ನಾನು ಮಂಗಳೂರು ಸ್ಮಾರ್ಟ್ ಸಿಟಿಯನ್ನೇ ಎಕ್ಸಾಂಪಲ್ ಆಗಿ ಕೊಡ್ತೇನೆ ಭ್ರಷ್ಟಾಚಾರ 40% ಕಮಿಷನ್ ಯಾವ ರೀತಿ ಅಂತ ಹೇಳಿದ್ರೆ ಅವರೊಂದು ಅತ್ಯುತ್ತಮವಾದ 40% ಒಂದು ಕಮಿಷನ್ನ ಸಾಧನೆ 2 ದಿನ ಮಳೆಗೆ ಸ್ಮಾರ್ಟ್ ಸಿಟಿಯನ್ನು ನೀರಿನಲ್ಲಿ ಮುಳುಗಿಸಿತು ನಾನು ಹೇಳುವಂಥದ್ದು ಈಗಿನ ಕ್ವಾಲಿಟಿ ಆಫ್ ಎಜುಕೇಷನ್ ಆ ಸಿಂಧು ನಾಗರಿಕತೆಯಲ್ಲಿ ಮಾಡಿದಂತಹ ಒಂದು ಒಳಚರಂಡಿ ವ್ಯವಸ್ಥೆಯ ರೀತಿಯಲ್ಲಿ ಇದ್ದಿದ್ರೆ ಮಂಗಳೂರು ನೀರಲ್ಲಿ ಮುಳುಗುತ್ತಿರಲಿಲ್ಲೋ ಏನು ಎಷ್ಟೋ ಮನೆಗಳಿಗೆ ಹಕ್ಕುಪತ್ರ ನೀಡಿಲ್ಲ ಎಷ್ಟೋ ಮನೆಗಳಲ್ಲಿ ವಿದ್ಯುತ್ ಶಕ್ತಿ ಇಲ್ಲ ಎಷ್ಟೋ ಮನೆಗಳಲ್ಲಿ ಶೌಚಾಲಯಗಳಿಲ್ಲ ಎಷ್ಟೋ ಮನೆಯಲ್ಲಿ ಅನ್ನಕ್ಕೂ ಪರದಾಡುವವರಿದ್ದಾರೆ ಇಷ್ಟೆಲ್ಲ ಸಮಸ್ಯೆಗಳು ಇರಬೇಕಾದ್ರೆ ಯಾಕೆ ಸರ್ಕಾರ ಇದನ್ನೆಲ್ಲ ಬಿಟ್ಟು ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡ್ತಿದೆ ಮತ್ತೆ ಈ ಒಂದು ಸಮುದಾಯವನ್ನು ಮಾತ್ರ ಒಂದು ಮೂಲೆಗೊಳಿಸುವಂತಹ ಪ್ರಯತ್ನ ಮಾಡ್ತಿದೆ ನಾವು ಎಲ್ಲಿ ಒಂದು ಪತ್ರ ಕೇಳಿ ಹೋದ್ರೆ ಅಥವಾ ನಮಗೆ ಹಕ್ಕು ಕೇಳಿ ಹೋದ್ರೆ ಸಂವಿಧಾನದ ಹಕ್ಕು ಕೊಡಿ ಅಂತ ಹೇಳಿ ಹೋದ್ರೆ ಎಲ್ಲರಿಗೂ ಕ್ಲಾರಿಫಿಕೇಶನ್ ಬೇಕು ಕ್ಲಾರಿಫಿಕೇಶನ್ ನಮ್ಮ ಅಸ್ತಿತ್ವಕ್ಕೆ ಕ್ಲಾರಿಫಿಕೇಶನ್ ಬೇಕು ನಾವು ವಿದ್ಯೆ ಕಲಿಯೋದಾದ್ರೂ ಕ್ಲಾರಿಫಿಕೇಶನ್ ಬೇಕು ಹಿಜಾಬ್ ವರ್ಡಿಕ್ಟ್ ನಮಗೆ ಅಪ್ಲೈ ಆಗುದಿಲ್ಲ ಅಂತ ಹೇಳಿದಕ್ಕೂ ಕ್ಲಾರಿಫಿಕೇಶನ್ ಬೇಕು ನಾವು ತಿನ್ನುವ ಬಟ್ಟೆ ನಾವು ತಿನ್ನುವ ಊಟ ಹಾಕುವ ಬಟ್ಟೆಯಿಂದ ಹಿಡಿದು ಎಲ್ಲದಕ್ಕೂ ಕ್ಲಾರಿಫಿಕೇಶನ್ ಬೇಕು ಈಗ ನಾನು ಕೇಳ್ತಿದ್ದೇನೆ ನಿಮ್ಮಲ್ಲಿ ಸರ್ವಾಧಿಕಾರ ಬಿಜೆಪಿ ಸರ್ಕಾರದಲ್ಲಿ ನಾನು ಕೇಳ್ತಿರುವಂಥದ್ದು ನಮಗೆ ಕ್ಲಾರಿಫಿಕೇಶನ್ ಬೇಕು ಕೋವಿಡ್ ಸಮಯದಲ್ಲಿ ಜನನಿಧಿ ಅಂತ ಒಂದು ಮಾಡಿದ್ರು PM-CARE ಅಲ್ಲಿ ಬಂದಂತಹ ಹಣ ಎಲ್ಲಿ ಹೋಯಿತು ಕ್ಲಾರಿಫಿಕೇಶನ್ ಕೊಡಿ ಒಂದು ಎರಡನೇ ವಿಚಾರ ನೋಟ್ ಬ್ಯಾನ್ ಮಾಡಿದಾಗ ಭ್ರಷ್ಟಾಚಾರದ ಹಣವನ್ನು ನಾವು ಕಪ್ಪು ಹಣವನ್ನು ಎಲ್ಲ ಮರು ಕಳಿಸಿ ತಗೊಳ್ತೇವೆ ಅಂತ ಹೇಳಿದ ಹಣ ಎಲ್ಲಿ ಹೋಯಿತು ಕ್ಲಾರಿಫಿಕೇಶನ್ ಕೊಡಿ ಇನ್ನು ಮೂರನೇ ವಿಚಾರ ಭೇಟಿ ಪಡಾವೋ ಭೇಟಿ ಬಚಾವೋ ಅಂತ ಹೇಳ್ತಾರೆ ಎಲ್ಲಿ ಕೂಡ ನನಗೆ ಅದಕ್ಕೆ ಮಾತ್ರ ಕಾಣ್ತಿಲ್ಲ
बेटी पढ़ाओ बेटी बचाओ गे पब्लिसिटी गोस्कर मारी दंत हाँ कर्चिन ले उन्ह आई तू परसेंट देश दा बेटी पढ़ाओ गे बेटी बचाओ गे हाँ की दे दे ये वत देश ये लो होगी सेरता आई तू आज राधर पके किंचित कोड़ा काला जी इल्ला कोने दा गे नान हेल्थीर दो वंदे नमनु तुली बो दो नमनु क्लासिन दा होरगाक बो दो नमनु कैंपस इन दा होरगाक बो दो लाइब्रेरी इन दा होरगाक बो दो इवन ई देश दिन दा होरगाक लिको नोड बो दो येल्ला कड़ी तुलीता वनु नाउ अनुभविस्ते बे उदाहरण हेतने कत्गे बड़ी दस्टु अदु इन्नु हरितवागी इन्नु गट्टियागी होगतदे अदे रीति नाव कूड़ा हेण्मक्कळु नमगे एष्टु तुळितरा तुळिरि नम्मन्न एष्टु दमनिसि अदे कत्तियंते नावु हरितवागी गट्टियागी इन्नु मार्पाड्तेवे अंत हेळुत्ता नन्न भाषणक्के पूर्ण विराम नीडुत्तिदेने धन्यवाद।